ಅಂದ್ರೆ ಇದು ಭಾರಿ ಒಂದು ವಿಚಿತ್ರ ಕಾಣ್ತದೆ ಅಲ್ಲ, ಏಪ್ರಿಲ್ 5ಕ್ಕೆ ಒತ್ತೆ ಕೋಲಾಗಿ, ಏಪ್ರಿಲ್ 5ಕ್ಕೆ ಒತ್ತೆ ಕೋಲಾಗಿ ಬೂದಿಯೆಲ್ಲ ಕೂಡಿ ಆ ಹೊತ್ತದ ಕೊಳ್ಳಿಯನ್ನೆಲ್ಲ ಸೈಡಿಗೆ ಉದ್ದಾಕಿ ಇಟ್ಟು ಬೂದಿಯನ್ನು ಮಾತ್ರ ಮಧ್ಯೆ ಗ್ರೌಂಡಿನಲ್ಲಿ ಇದು ರಾಶಿ ಮಾಡಿ ಏಪ್ರಿಲ್ 5ರ ನಂತರ ಈಗ ಇವತ್ತು ಮೇ 23ರ ಒಳಗೆ ಒಳ್ಳೆ ಕಡು ಬೇಸಿಗೆ ಇತ್ತು, ಇವತ್ತು ಒಳ್ಳೆ ಮಳೆ ಬರುವಾಗ ಆಗ್ತದೆ, ಇದು ಹೊತ್ತಲಿಕ್ಕೆ ಶುರು ಆದ್ದು. ಇದು ದೈವದ ಒಂದು ಮಹಿಮೆ ಅಂತಲೇ ನನಗೆ ಕಾಣ್ತದೆ. ಮೊನ್ನೆ ಅಷ್ಟು ಜೋರು ಮಳೆ ಬಂದಿದಲ್ಲ, ಅಷ್ಟಾಗಿ ಅದು ಆಗಲಿಲ್ಲ, ಅಷ್ಟು ಕಡು ಬೇಸಿಗೆಯಲ್ಲಿ ಗಾಳಿ ಇರುವಾಗಲೂ ಅದು ಹೊತ್ತಲಿಲ್ಲ. ಈಗ ಈ ಜಡಿಕುಟಿ ಮಳೆ ಬರುವಾಗ ಇದು ಹೊತ್ತಿ ಇಷ್ಟೇ ಎತ್ತರಕ್ಕೆ ಹೊತ್ತಲಿಗೆ ಶುರು ಆಯ್ತು ಅಂತ ಹೇಳಿದೆ. ಅದು ನನಗೆ ಒಂದು ವಿಷ್ಣುಮೂರ್ತಿ ದೈವದ ಒಂದು ಮಹಿಮೆ ಅಂತಲೇ ಕಾಣ್ತದೆ. ನಾನು ಇಷ್ಟವರೆಗೆ ಈ ಇದು ಒಂದು ಹೀಗಿನ ಒಂದು ಘಟನೆ ನಾನು ಇಷ್ಟವರೆಗೆ ನನ್ನ ಇಷ್ಟು ಜೀವನದಲ್ಲಿ ನಾನು ನೋಡಲಿಲ್ಲ. ಅದರ ನಂತರ ಉಂಟಲ್ಲ, ಅದು ನಂದಿ ಆದ್ಮೇಲೆ ಹೋಗಿ ಬರ್ತಾನೆ ಹೇಳಿದೆ, ಹೋಗಿ ಬರ್ತಾ ನೋಡು ಅಷ್ಟು ಹೋಗಿ ಬರ್ತೀವಿ.